ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಬೆಳಗ್ಗೆ ಟಿಫನ್ ಬದಲು ಇದನ್ನ ತಯಾರಿ ಮಾಡ್ಕೊತೀನಿ ನಿಮಗೆ ಹೊಟ್ಟೆ ತುಂಬೋದ್ರ ಜೊತೆಗೆ ನಿಮಗೆ ಎಲ್ಲಾ ಪೋಷಕಾಂಶಗಳು ಸಿಗತ್ತೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಜೊತೆಗೆ ನಮಗೆ ರಿಚ್ ಆದಂತ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಯಾವುದೇ ರೀತಿಯ ವೀಕ್ನೆಸ್ ಇರ್ಲಿ ಇರಲಿ ನಿಶಕ್ತಿ ಇರ್ಲಿ ಆಯಾಸ ಆಗ್ತಾ ಇರಲಿ ಅದರಲ್ಲೂ ಈ ಬೇಸಿಗೆಯಲ್ಲಿ ಬಿಸಿಲಿನಿಂದ ತುಂಬಾನೇ ಸುಸ್ತಾಗ್ತಾ ಇರುತ್ತೆ ಇದನ್ನ ಮಕ್ಕಳು ದೊಡ್ಡವರು ವಯಸ್ಸಾದವರು ಕಾಯಿಲೆ ಇರೋರು ಕೂಡ ಇದನ್ನ ತಿನ್ಬಹುದು ಅವ್ರಿಗೆ ವೀಕ್ನೆಸ್ ಎಲ್ಲ ಕಡಿಮೆ ಆಗತ್ತೆ ತುಂಬಾನೇ ಯಂಗ್ ಅಂಡ್ ಎನರ್ಜಿಟಿಕ್ ಆಗಿ ಹುರುಪಿನಿಂದ ಕೆಲಸ ಮಾಡಲಿಕ್ಕೆ ಇದು ತುಂಬಾನೇ ಹೆಲ್ಪ್ ಆಗತ್ತೆ ಇದು ನಮ್ಮ ದೇಹಕ್ಕೆ ಒಂದು ಪುಷ್ಟಿಯನ್ನ ಕೊಡುತ್ತೆ ಶಕ್ತಿಯನ್ನ ಕೊಡುತ್ತೆ ಇದನ್ನ ಪ್ರಿಪೇರ್ ಮಾಡೋದು ತುಂಬಾನೇ ಈಸಿ ಮಾರ್ನಿಂಗ್ ಟಿಫನ್ ಕೂಡ ಇದನ್ನ ನಾವು ಸೇವಿಸಬಹುದು ಇಲ್ಲಾಂದ್ರೆ ಸೂಪರ್ ಟೇಸ್ಟಿ ಆದಂತಹ ಡೆಸರ್ಟ್ ಆಗು ಕೂಡ ಇದನ್ನ ಫಂಕ್ಷನ್ ಪಾರ್ಟಿಗಳಿಗೆ ನಾವು ಸೇವಿಸಬಹುದು ಇವಾಗ ನಾವು ತಡ ಮಾಡದೆ ಈ ರೆಸಿಪಿ ಹೇಗ್ ಮಾಡುದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ನೀವು ಇದೇ ರೀತಿಯ ವಿಡಿಯೋಗಳನ್ನು ಲೈಕ್ ಮಾಡ್ತಾ ಇದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಇವಾಗ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸಿಂದ ಕೂಡಿದಂಥ ಈ ಅದ್ಭುತವಾದಂಥ ರೆಸಿಪಿ ತಯಾರಿ ಮಾಡಲಿಕ್ಕೆ ನಾವು ಫಸ್ಟ್ ಒಂದು ಪ್ರಿಪರೇಷನ್ ಮಾಡ್ಕೋಬೇಕು ಏನಂದರೆ ಹಿಂದಿನ ದಿನ ರಾತ್ರಿ ನಾವು ಒಂದು ಒಂಬತ್ತು ಬಾದಾಮಿ ಮತ್ತು ಒಂದು ಎರಡು ಸ್ಪೂನ್ ಗಸಗಸೆಯನ್ನು ನೀರಿನಲ್ಲಿ ನೆನೆಸಿಟ್ಕೋಬೇಕು ನೋಡಿ ಇಲ್ಲಿ ನಾನು ಹಿಂದಿನ ದಿನ ರಾತ್ರಿ ಇದನ್ನು ನೆನೆಸಿಟ್ಟಿದ್ದೀನಿ ಇವಾಗ ಕರೆಕ್ಟಾಗಿ ಇವಾಗ ನೆಂದಿದೆ ಗಸಗಸೆಯಲ್ಲಿ ನ್ಯೂಟ್ರಿಯೆಂಟ್ಸ್ಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ತುಂಬಾ ಇದೆ ಐರನ್ ಕಾಪರ್ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಜಿಂಕ್ ಹೀಗೆ ಅನೇಕ ಪೋಷಕಾಂಶಗಳು ಇದರಲ್ಲಿರುವುದರಿಂದ ಈ ಬೇಸಿಗೆಯಲ್ಲಿ ಯಾರಿಗೆ ತಲೆನೋವು ಬರ್ತಾ ಇರುತ್ತೆ ಅಂದರೆ ನಿಶಕ್ತಿಯಿಂದ ತಲೆನೋವು ಬರ್ತಾ ಇರುತ್ತೆ ಕೈಕಾಲು ಸೆಳೀತಾ ಇರುತ್ತೆ ಜೊತೆಗೆ ನಿದ್ರಾಹೀನತೆ ಕೂಡ ಇರುತ್ತೆ ಅಂತವರಿಗೆ ಗಸಗಸೆ ತುಂಬಾ ಒಳ್ಳೆಯದು ಇವಾಗ ಬಾದಾಮಿನ ನೆನೆಸಿದೀವಲ್ಲ ಬಾದಾಮಿ ಸಿಪ್ಪೆಯನ್ನು ಈ ತರ ತಕ್ಕೊಳ್ಬೇಕು ನಾವು ಬಾದಾಮಿಯನ್ನ ನಾವು ಒಂದು ಶಕ್ತಿಯ ಭಂಡಾರ ಅಂತಲೇ ಹೇಳ್ಬೋದು ಅದರಲ್ಲೂ ಮುಖ್ಯವಾಗಿ ಫ್ರೆಂಡ್ಸ್ ಇದರಲ್ಲಿ ವಿಟಮಿನ್ ಇ ಅಂಶ ಇದೆ ಇದು ನಮ್ಮ ದೇಹದಲ್ಲಿರುವಂಥ ಜೀವಕೋಶಗಳನ್ನು ಶಕ್ತಿಯುತವಾಗಿ ಇಡಲು ತುಂಬಾ ಸಹಾಯ ಮಾಡುತ್ತೆ ಈ ಬಾದಾಮಿ ಮತ್ತು ಗಸಗಸೆ ಇದೆರಡನ್ನೂ ನಾವು ಮಿಕ್ಸಿಗೆ ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ತರ ಮಿಕ್ಸಿ ಮಾಡ್ಕೊಂಡು ಬರಬೇಕು ನೋಡಿ ನೆಕ್ಸ್ಟ್ ನಾವು ಒಂದು ಬಾಣ್ಲೆ ಅಥವಾ ಪಾತ್ರೆಯನ್ನು ತೊಗೊಳ್ಳೋಣ ಅದಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಿದ್ದೀನಿ ಇದಕ್ಕೆ ಮಕ್ಕಾನ ಸೀಡ್ಸ್ ಅಂತ ಹೇಳಿ ಇದನ್ನು ಕನ್ನಡದಲ್ಲಿ ತಾವರೆ ಬೀಜ ಅಂತಲೂ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಲೋಟಸ್ ಸೀಡ್ಸ್ ಅಂತಲೂ ಹೇಳ್ತಾರೆ ಇದನ್ನು ನಾವು ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಲೋಟಸ್ ಸೀಡ್ಸ್ ಅಥವಾ ತಾವರೆ ಬೀಜ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದು ಎನರ್ಜಿನ ನಮಗೆ ಇದು ಕೊಡುತ್ತೆ ನೋಡಿ ಇದು ಚೆನ್ನಾಗಿ ನಾವು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಇವಾಗ ಬೇಕಾದರೆ ನೀವು ಕೈಯಲ್ಲಿ ಒಂದು ತೊಗೊಂಡು ಈ ಥರ ಮಾಡಿದಾಗ ಅದು ಪುಡಿ ಪುಡಿ ಆಗಬೇಕು ಇಷ್ಟಾದರೆ ಸಾಕಾಗತ್ತೆ ಇವಾಗ ಇದನ್ನು ತೆಗೆದು ಬಿಡೋಣ ಈ ತಾವರೆ ಬೀಜದಲ್ಲೂ ಕೂಡ ರಿಚ್ ಆದಂಥ ಹಲವಾರು ಮಿನಿರಲ್ಸ್ ಕೂಡ ಇದೆ ಇದು ನಮ್ಮ ಕಿಡ್ನಿಗೆ ಒಳ್ಳೆಯದು ಹಾರ್ಟಿಗೆ ಒಳ್ಳೆಯದು ಡಯಾಬಿಟಿಸ್ ಪೇಷಂಟಿಗೆ ತುಂಬಾ ಒಳ್ಳೆಯದು ಇವಾಗ ನಾವು ಅದೇ ಬಾಡ್ಲೆಗೆ ಇನ್ನೊಂದು ಸ್ಪೂನ್ ತುಪ್ಪವನ್ನು ಹಾಕ್ಬಿಟ್ಟು ಗೋಧಿ ಕಡಿಯನ್ನು ಹಾಕ್ಕೋಬೇಕು ಒಂದು ವೇಳೆ ಗೋಧಿ ಕಡಿ ನಿಮಗೆ ಸಿಕ್ಕಿಲ್ಲ ಅಂದರೆ ಗೋಧಿ ರವೆನ ಯೂಸ್ ಮಾಡ್ಬೋದು ನಾನಿಲ್ಲಿ ಗೋಧಿ ರವೆಯನ್ನೇ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಗೋಧಿ ರವೆಯನ್ನು ನಾವು ಈಸಿಯಾಗಿ ಫ್ರೈ ಮಾಡ್ಕೊಳ್ಬೋದು ನೋಡಿ ಚೆನ್ನಾಗಿ ಪಫ್ ಥರ ಅಂದರೆ ಗೋಧಿ ರವೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಗೋಧಿ ರವೆ ಅರಳಬೇಕು ಅದು ವೈಟ್ ಕಲರಿಗೆ ಬಣ್ಣ ಚೇಂಜ್ ಆಗುತ್ತೆ ನೋಡಿ ಈ ರೀತಿ ಈ ಥರ ಅರಳಬೇಕು ಇವಾಗ ಇದು ಕರೆಕ್ಟಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ಹಾಲನ್ನು ಹಾಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ ಹಾಲನ್ನು ಫಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ನೆಕ್ಸ್ಟು ಇನ್ನೂ ಒಂದು ಕಪ್ ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ನಾವು ಬಾದಾಮಿ ಮತ್ತು ಗಸಗಸೆಯನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಎರಡು ಸ್ಪೂನ್ ಗೋಧಿ ರವೆ ತಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಅರ್ಧ ಇಂಚು ಚಕ್ಕೆಯನ್ನು ಹಾಕ್ಕೊಳ್ಳೋಣ ಸ್ಟವನ್ನು ಮಾತ್ರ ಸಿಮ್ಮಲ್ಲೇ ಇಟ್ಕೊಳ್ಳಿ ನೀವು ಅಲ್ಲೇ ನಿಂತು ಇದನ್ನು ಕುದಿಸ್ಬೇಕು ಬೇಗ ಚೆನ್ನಾಗಿ ಗೋದಿರವೆ ಬೇಯುತ್ತೆ ಯಾಕಂದರೆ ತುಂಬ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ರವೆನ ಅದಕ್ಕೋಸ್ಕರ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನೀವು ಲೋಟಸ್ ಸೀಡ್ಸನ್ನು ಬೇಕಾದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು ಇವಾಗ ನೋಡಿ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಚೆನ್ನಾಗಿ ಅದು ಗೊದಿ ರವೆ ಹಾಲಿನೊಂದಿಗೆ ಚೆನ್ನಾಗಿ ಬೆಂದಿದೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಕಲ್ಲು ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಬೆಲ್ಲವನ್ನು ಸೇರಿಸ್ಬೋದು ಆದರೆ ಬೆಲ್ಲವನ್ನು ಮಾತ್ರ ಸ್ಟವ್ನ ಆಫ್ ಮಾಡಿ ನೀವು ಸೇರಿಸಬೇಕಿಲ್ಲಾಂದರೆ ಹಾಲು ಒಡೆಯುವಂಥ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಕಾಲು ಟೀ ಸ್ಪೂನ್ ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಹಾಲು ಮತ್ತು ಗೋಧಿ ರವೆ ಚೆನ್ನಾಗಿ ಮಿಕ್ಸ್ ಆಗಿ ಬೆಂದಿದೆ ಅಲ್ವಾ ಇವಾಗ ಸ್ಟವನ್ನು ಸಿಮ್ಮಲ್ಲೇ ಇಟ್ಕೋಬೇಕು ಅಂದಿದ್ದೀನಿ ಇವಾಗ ಸ್ಟವನ್ನು ಆರಿಸ್ಬಿಡಿ ನೆಕ್ಸ್ಟ್ ನಾವು ಫ್ರೈ ಮಾಡಿದಂಥ ತಾವರೆ ಬೀಜವನ್ನು ಮಿಕ್ಸ್ ಮಾಡೋಣ ನೋಡಿ ಈ ತಾವರೆ ಬೀಜವನ್ನು ಹಾಕಿದ ಮೇಲೆ ನೀವು ಮತ್ತೆ ಕುದಿಸ್ಬಾರ್ದು ತಕ್ಷಣ ನೀವು ಸ್ಟವನ್ನು ಆರಿಸ್ಬಿಡಬೇಕು ಇವಾಗ ತಯಾರಾಯಿತು ಅದ್ಭುತವಾದಂಥ ಶಕ್ತಿಶಾಲಿಯಾದಂಥ ಪಾಯಸ ಅಥವಾ ಡೆಸರ್ಟ್ ತಯಾರಾಯಿತಲ್ವ ಇದನ್ನು ಇವಾಗ ನಾವು ಒಂದು ಬೌಲಿಗೆ ಶಿಫ್ಟ್ ಮಾಡೋಣ ಇದನ್ನು ಪ್ರಿಪೇರ್ ಮಾಡೋದು ಕೂಡ ತುಂಬಾ ಈಸಿ ತುಂಬ ಫಾಸ್ಟಾಗಿ ನಾವು ಇದನ್ನು ತಯಾರಿ ಮಾಡ್ಕೊಳ್ಬೋದು ಇವಾಗ ನಾವು ಚಕ್ಕೆ ಹಾಕಿದ್ದೀವಲ್ಲ ಅದನ್ನು ತೆಗೆದುಬಿಡೋಣ ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ಈ ಪಾಯಸದಲ್ಲಿ ಎಷ್ಟು ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ ಇದೆ ಇದು ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಇಂತಹ ಪಾಯಸವನ್ನು ತಿನ್ನುವುದರಿಂದ ನಮಗಿರುವಂಥ ಸುಸ್ತು ನಿಶಕ್ತಿ ವೀಕ್ನೆಸ್ ಎಲ್ಲ ಕಡಿಮೆ ಆಗುತ್ತೆ ನಾವು ತಿಂಡಿ ಬದಲು ಇದನ್ನೇ ಮಾಡ್ಕೊಂಡು ತಿನ್ನಬೇಕು ಇನ್ನು ಇದನ್ನು ಡಯಾಬಿಟಿಸ್ ಪೇಷೆಂಟ್ ಅಂತ ಕೇಳ್ತೀರಾ ಅವರು ಕೂಡ ಈ ಪಾಯಸವನ್ನು ತಿನ್ಬೋದು ಆದರೆ ಕಲ್ಲು ಸಕ್ಕರೆ ಬದಲು ಅವರು ಖರ್ಜೂರದ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಹಾಗೆ ತಿನ್ಬೋದು ಹಾಲು ಹಾಕ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಾಯಸ ಮಹಿಳೆಯರಿಗಂತೂ ತುಂಬಾ ಒಳ್ಳೆಯದು ಅವರಿಗೆ ಐರನ್ ಡೆಫಿಷಿಯನ್ಸಿ ಉಂಟಾಗಿದ್ರೆ ಅನಿಮಿಯಾ ರಕ್ತಹೀನತೆ ಇದ್ದರೂ ಕೂಡ ತುಂಬಾ ಸುಸ್ತಾಗ್ತಾ ಇರುತ್ತೆ ವೀಕ್ನೆಸ್ ಆಗ್ತಾ ಇರುತ್ತೆ ಸೊಂಟ ನಾವು ಕೈಕಾಲುಗಳನ್ನ ನೋವು ಬರ್ತಾ ಇರುತ್ತೆ ಈ ಪಾಯಸವನ್ನು ಮಾಡ್ಕೊಂಡು ಕುಡೀರಿ ನಿಮ್ಗೆ ಎಷ್ಟು ಎನರ್ಜಿ ಬರುತ್ತೆ ಐರನ್ ಡೆಫಿಷಿಯನ್ಸಿ ಇದ್ದರೂ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ ಇನ್ನು ಇದನ್ನು ಪ್ರೆಗ್ನೆಂಟ್ ವುಮೆನ್ ಕುಡಿಬೋದಾ ಅಂತ ಕೇಳ್ತೀರಾ ಆರಾಮಾಗಿ ಕುಡಿಬೋದು ಅವರ ಹೆಲ್ತಿಗೆ ತುಂಬಾ ಒಳ್ಳೆಯದಿದು ಅದರಲ್ಲೂ ಈ ಬೇಸಿಗೆಯಲ್ಲಂತೂ ಬೆಳಗ್ಗೆ ಎದ್ದ ತಕ್ಷಣ ಸುಸ್ತಾಗುತ್ತೆ ಒಂಥರ ವೀಕ್ನೆಸ್ ಆಗುತ್ತೆ ನಿಶಕ್ತಿ ಆಗ್ತಾ ಇರುತ್ತೆ ಈ ಪಾಯಸವನ್ನು ನೀವು ಇವತ್ತಿನಿಂದಲೇ ಮಾಡ್ಕೊಂಡು ಕುಡೀರಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಎನರ್ಜಿ ಬರುತ್ತೆ ನಿಮಗೆ ಸುಸ್ತೆಲ್ಲ ಕಡಿಮೆ ಆಗುತ್ತೆ ಅಂತ ಇದರಲ್ಲಿ ನಾವು ಬಾದಾಮಿ ಗಸಗಸೆಯನ್ನು ಯೂಸ್ ಮಾಡಿದ್ದೀವಿ ಇದು ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾಕಂದರೆ ಯಾರಿಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಜೊತೆಗೆ ಕಣ್ಣೂರಿ ಕೈಕಾಲ ಉರಿ ಬರ್ತಾ ಇರುತ್ತೆ ಅಂಥವ್ರಿಗೆ ಕೂಡ ಇದು ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಕೂಡ ತುಂಬಾ ಒಳ್ಳೆಯದು ಅದಲ್ಲದೆ ಈ ಪಾಯಸವನ್ನು ನಾವು ಬೆಳಗ್ಗೆನೇ ತೊಗೋಬೇಕು ಅಂತ ಏನಿಲ್ಲ ಊಟದ ಸಮಯದಲ್ಲೂ ನಾವು ಇದನ್ನು ಡೆಸರ್ಟ್ ಆಗಿ ತಗೊಳ್ಬೋದು ಈ ಪಾಯಸವನ್ನ ನೀವು ಫ್ರಿಜ್ಜಲ್ಲಿ ಅಲ್ಲಿ ಇಟ್ಕೊಂಡು ತಣ್ಣಗಾದ್ಮೇಲೆ ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಬೇಕಾದರೆ ಬೇಕಾದ್ರೆ ಆ್ಯಡ್ ಮಾಡ್ಕೊಂಡು ತಿನ್ಬೋದು ಮತ್ತೆ ಫ್ರೂಟ್ಸ್ ಗಳನ್ನು ಕೂಡ ಇದಕ್ಕೆ ನೀವು ಆ್ಯಡ್ ಮಾಡಿ ತಿನ್ಬೋದು ಇವಾಗ ನೀವು ಕಾಮೆಂಟ್ಸ್ ಅಲ್ಲಿ ಕೇಳ್ತೀರಾ ಇದನ್ನ ಮಾಡಿ ಫ್ರಿಜ್ ಅಲ್ಲಿ ಇಟ್ಟು ಒಂದ್ ಮೂರು ದಿವಸ ಆದ್ಮೇಲೆ ತಿನ್ಬಹುದ ಅಂತ ಹೇಳಿ ಅಷ್ಟು ದಿವಸದವರೆಗೂ ಫ್ರಿಡ್ಜ್ ಅಲ್ಲಿ ಇಟ್ಟು ತಿನ್ನಬಾರ್ದು ನೀವು ಪಾಯಸವನ್ನ ಇವತ್ತು ಪ್ರಿಪೇರ್ ಮಾಡ್ಕೊಂಡ್ರೆ ಇವತ್ತು ಸ್ವಲ್ಪ ತಿಂದುಬಿಟ್ಟು ಮತ್ತೆ ಮಾರನೇ ದಿವಸ ತಿನ್ಬೋದು ಅಷ್ಟೇ ಈ ತಾವ್ರೆ ಬೀಜ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ನಿಮಗೆ ತಾವ್ರೆ ಬೀಜ ಬೇಕು ಅಂತ ಅಂದರೆ ಈ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಕೆಲವೊಂದು ಗ್ರಾಸರಿ ಶಾಪಲ್ಲೂ ಇತ್ತೀಚೆಗೆ ತುಂಬ ಇದೆ ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿ ಲೋಟಸ್ ಸೀಡ್ಸ್ ಅಂತ ಹೇಳಿ ನಿಮಗೆ ಅಲ್ಲಿ ಗ್ಯಾರಂಟಿ ಸಿಕ್ಕೇ ಸಿಗತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಬರೀ ನಾವು ಏನೇ ಕಾಯಿಲೆ ಬಂದರೂ ಬರೀ ಟ್ಯಾಬ್ಲೆಟ್ಸಿಗೋಸ್ಕರ ದುಡ್ಡನ್ನು ಖರ್ಚು ಮಾಡ್ತೀವಿ ಅದ್ರ ಬದಲು ನೀವು ಈ ರೀತಿಯ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸಿಂದ ಕೂಡಿದಂಥ ಪಾಯಸವನ್ನು ತಿನ್ನುವುದರಿಂದ ನಿಮಗಿರುವಂಥ ಆಯಾಸ ಸುಸ್ತು ವೀಕ್ನೆಸ್ ಇದ್ರೂ ಕೂಡ ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ ಜೊತೆಗೆ ನಿಮ್ಮ ಹೆಲ್ತ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್ ಮತ್ತೆ ಯಾರೂ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಚಿಲ್ಡ್ರನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್